ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ. ಆ ನಿಟ್ಟಿನಲ್ಲಿ ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಪ್ರಶ್ನೆ. ಎನ್ಡಿಎ ಮೀಟಿಂಗ್ನಲ್ಲಿ ನಮೋ ನಾಯಕತ್ವಕ್ಕೆ ಬಹುಪರಾಕ್, ನರೇಂದ್ರ ಮೋದಿಯೇ ಪ್ರಧಾನಿ ಆಗಲಿ ಎಂಬ ನಿರ್ಣಯ. ಎನ್ಡಿಎ ನಾಯಕನಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಮೋದಿ. ಹಂಗಾಮಿ ಪ್ರಧಾನಿ ಮೋದಿ ನಿವಾಸದಲ್ಲಿ ಮೀಟಿಂಗ್ ನಡೆದಿದೆ. ನರೇಂದ್ರ ಮೋದಿ ಪ್ರಧಾನಿ ಆಗಲಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಾಧ್ಯವಾದಷ್ಟು ಬೇಗ ಎನ್ಡಿಎ ಸರ್ಕಾರ ರಚನೆ ಆಗಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸರ್ಕಾರ ರಚನೆಯಲ್ಲಿ ಯಾವುದೇ ರೀತಿಯ ವಿಳಂಬ ಧೋರಣೆ ಆಗೋದು ಬೇಡ. ಖಾತೆ ಹಂಚಿಕೆ ಬೇಡಿಕೆ ಇದ್ರೂ ಕೂಡ ಸರ್ಕಾರ ರಚನೆ ಮುಖ್ಯ ಅಂತ ನಾಯ್ಡು ಹೇಳಿದ್ದಾರೆ. ಎನ್ಡಿಎ ಸರ್ಕಾರ ರಚನೆಗೆ ಒಕ್ಕೂಟದ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬಿಜೆಪಿಗೆ ಬೆಂಬಲ ಪತ್ರವನ್ನು ನಿತೇಶ್ ಜೊತೆಗೆ ಚಂದ್ರಬಾಬು ನಾಯ್ಡು ಕೂಡ ಕೊಟ್ಟಿದ್ದಾರೆ. ಆ ಬೆಂಬಲ ಪತ್ರಕ್ಕೆ ಅಮಿತ್ ಶಾ, ಶಿಂದೆ, ನಡ್ಡಾ ಸಹಿ ಕೂಡ ಹಾಕಿದ್ದಾರೆ. ಎನ್ಡಿಎ ಮೀಟಿಂಗ್ ನಡೆದಿದೆ. ಮೀಟಿಂಗ್ನಲ್ಲಿ ಮೋದಿಗೆ ಬಹುಪರಾಕ್ ಹೇಳಿದ್ದಾರೆ. ಜೊತೆಗೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ವಿಳಂಬ ಮಾಡೋದು ಬೇಡ. ಆ ವಿಳಂಬ ಆದಷ್ಟು ಸಮಯ ಎಲ್ಲೊಂದು ಕಡೆ ವಿಪಕ್ಷ ಅದನ್ನು ಅಡ್ವಾಂಟೇಜ್ ಆಗಿ ತಗೊಳ್ಳುವಂಥ ಸಾಧ್ಯತೆ ಕೂಡ ಇರೋದ್ರಿಂದ ಇನ್ನಷ್ಟು ಡಿಲೇ ಮಾಡೋದು ಬೇಗ ಬೇಡ. ಆದಷ್ಟು ಬೇಗ ರಚನೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾಯಕರೆಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದು. ಪ್ರಧಾನಿ ಹಂಗಾಮಿ ಪ್ರಧಾನಿ ಮೋದಿ ನಿವಾಸದಲ್ಲಿ ಮೀಟಿಂಗ್ ನಡೆದಿದೆ. ನಾಯಕರೆಲ್ಲರೂ ಕೂಡ ಭೇಟಿಯಾಗಿದ್ದಾರೆ. ಎಲ್ರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿತ್ತು ಮೋದಿ ಮತ್ತೊಮ್ಮೆ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ಒಮ್ಮತದ ನಿರ್ಧಾರವನ್ನು ಹೇಳಿದ್ದಾರೆ. ನಮ್ಮ ನಾಯಕತ್ವಕ್ಕೆ ಬಹುಪರಾಕ್ ವ್ಯಕ್ತವಾಗಿದೆ. ಮೂರನೇ ಬಾರಿಗೆ ಮೋದಿ ಪ್ರಧಾನಿಯಾಗಿ ಮುಂದುವರಿಯಲಿದ್ದಾರೆ. ಸಾಧ್ಯವಾದಷ್ಟು ಬೇಗ ಎನ್ಡಿಎ ಸರ್ಕಾರ ರಚನೆ ಆಗಬೇಕು. ಸರ್ಕಾರ ರಚನೆಯಲ್ಲಿ ಯಾವುದೇ ವಿಳಂಬ ಬೇಡ ಅಂತ ನಿತೀಶ್ ಕುಮಾರ್ ಕೂಡ ಸಲಹೆ ಕೊಟ್ಟರು ಈ ಸಂದರ್ಭದಲ್ಲಿ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಮೀಟಿಂಗ್ ನಡೀತು, ಮೀಟಿಂಗ್ ಅಪ್ಡೇಟ್ಸ್ ಏನು, ಜೊತೆಗೆ ಆದಷ್ಟು ಬೇಗ ಸರ್ಕಾರ ಆಗಬೇಕು ಅನ್ನೋದು ಎಲ್ಲರ ವಿಚಾರ ಕೂಡ ಆಗಿತ್ತು. ಒಟ್ಟಾರೆಯಾಗಿ ಏನೇನು ಡೀಟೇಲ್ಸ್ ಸಿಗ್ತಿದೆ? ಅಶ್ವಿನಿ, ಪ್ರಮುಖವಾಗಿ ನಿನ್ನೆ ನಡೆದಂತಹ ಎನ್ಡಿಎ ಸಭೆಯಲ್ಲಿ ಬಹುತೇಕ ಎಲ್ಲ ಮಿತ್ರ ಪಕ್ಷಗಳು ಕೂಡ ಒಂದೇ ಸಹಮತದ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಜೊತೆಗೆ ಹಂಗಾಮಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು. ಜೊತೆಗೆ ಆ ಒಂದು ಪಕ್ಷದ ಪ್ರಮುಖರಾಗಿದ್ದಂತಹ ರಾಜನಾಥ್ ಸಿಂಗ್, ಅಮಿತ್ ಶಾ ಮತ್ತು ಜೆ.ಪಿ. ನಡ್ಡಾ ಬಿಜೆಪಿಯಿಂದ ಈ ನಾಲ್ಕು ಜನ ಹಾಜರಾಗಿದ್ದರೆ ಉಳಿದಂತೆ 20 ಪಕ್ಷಗಳ ಎನ್ಡಿಎ ಅಂಗಪಕ್ಷಗಳ ಬಹುತೇಕ ಎಲ್ಲ ನಾಯಕರುಗಳು ಹಾಜರಾಗಿದ್ದರು. ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಸಹಮತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಮೊದಲು ಸರ್ಕಾರ ರಚನೆ ಆಗಬೇಕು. ಜೊತೆಗೆ ಈ ಹಿಂದೆ ಬಿಜೆಪಿ ಇಟ್ಟುಕೊಂಡಿದ್ದಂತಹ ಕೆಲವೊಂದಿಷ್ಟು ವಿಕಸಿತ ಭಾರತದ ಯೋಜನೆಗಳಿಂದ ಆ ಎಲ್ಲ ಯೋಜನೆಗಳನ್ನು ಜಾರಿಗೆ ತರುವುದಕ್ಕೆ ಎನ್ಡಿಎ ಮುಂದಿನ ದಿನಗಳಲ್ಲಿ ಶ್ರಮವಹಿಸಿ ಕೆಲಸವನ್ನು ನಿರ್ವಹಿಸಲಿದೆ ಅನ್ನುವಂಥದ್ದು. ಜೊತೆಗೆ ಆ ಒಂದು ಭರವಸೆಯನ್ನು ಮಿತ್ರ ಪಕ್ಷಗಳಿಗೂ ಕೂಡ ಇದೀಗ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಸಭೆಯಲ್ಲಿ ವಿಶ್ವಾಸವನ್ನು ಕೂಡ ಕೊಟ್ಟಿರುವಂತಹ ಗಮನಿಸಬೇಕಾಗುತ್ತೆ. ಸಹಜವಾಗಿ ಯಾರಿಗೆ ಎಷ್ಟು ಸಚಿವ ಸ್ಥಾನಗಳನ್ನು ಕೊಡಬೇಕು, ಜೊತೆಗೆ ಎಷ್ಟು ಪ್ರಬಲ ಖಾತೆಗಳನ್ನು ಕೊಡಬೇಕು, ಜೊತೆಗೆ ಖಾತೆಗಳನ್ನು ಹಂಚಿಕೆ ಮಾಡುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುವುದಕ್ಕೆ ನಿನ್ನೆ ಸಭೆಯಲ್ಲಿ ಮುಂದಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಉಳಿದಂತೆ ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ, ಎನ್ಡಿಎಯ ಪ್ರಮುಖ ನಾಯಕರನ್ನಾಗಿ ಹಂಗಾಮಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರನ್ನು ಈಗಾಗಲೇ ಆಯ್ಕೆಯನ್ನು ಮಾಡಲಾಗಿರುವಂಥದ್ದು. ಇನ್ನು ಉಳಿದಂತೆ ಎನ್ಡಿಎ ಸಂಚಾಲಕರನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ನಿನ್ನೆ ಎತ್ತಿರುವಂಥದ್ದು. ಹಾಗಾಗಿ ಯಾವುದಕ್ಕೂ ಕೂಡ ಯಾರ ಹೆಸರನ್ನು ಮುನ್ನೆಲೆಗೆ ತರುವುದಕ್ಕೆ ಯಾವುದೇ ನಾಯಕರುಗಳು ಮುಂದಾಗಿಲ್ಲ. ಹಾಗಾಗಿ ಸರಣಿ ಸಭೆಗಳನ್ನ ನಿನ್ನೆ ರಾತ್ರಿಯಿಂದಲೇ ಈಗಾಗಲೇ ಆರಂಭಿಸಿರುವಂತಹ ಗಮನಿಸಬೇಕಾಗುತ್ತೆ. ನಿನ್ನೆ ರಾತ್ರಿ 9 ಲಭ್ಯ ಆಗ್ತಾ ಇದೆ. ಇವತ್ತು ಅಥವಾ ನಾಳೆ ಬಿಜೆಪಿ ಸಂಸದೀಯ ಮಂಡಳಿಯ ಸಭೆ ಇದೆ. ಇವತ್ತು ಅಥವಾ ನಾಳೆ ಬಿಜೆಪಿ ಸಂಸದೀಯ ಮಂಡಳಿಯ ಸಭೆಯನ್ನು ಕರೆಯಲಾಗಿದೆ. ದೆಹಲಿಗೆ ಗೆದ್ದಂತ ಎಲ್ಲಾ ಬಿಜೆಪಿಯ ಅಭ್ಯರ್ಥಿಗಳಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ. ಜೂನ್ 8 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನರೇಂದ್ರ ಮೋದಿ. ಜೊತೆಗೆ ನೂತನ ಸಂಸದರು ಕೂಡ ಪದಗ್ರಹಣವನ್ನ ಮಾಡಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ತಯಾರಿಗಳು ನಡೆದಿದೆ. 17ನೇ ಲೋಕಸಭೆ ವಿಸರ್ಜನೆ ಆಗ್ತಾ ಇದೆ. ರಾಜೀನಾಮೆಯನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆಯೇ ರಾಷ್ಟ್ರಪತಿ ಅವರನ್ನ ಭೇಟಿ ಮಾಡಿ ನರೇಂದ್ರ ಮೋದಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು. ಎಸ್ ಸಂತೋಷ್, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಇನ್ನು ಪ್ರಮಾಣ ವಚನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಪ್ರಮಾಣ ವಚನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ಅಶ್ವಿನಿ? ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ, ಇನ್ನೂ ಕೂಡ ಪ್ರಮಾಣ ವಚನಕ್ಕೆ 8ನೇ ತಾರೀಕು ಅನ್ನುವಂಥದ್ದು ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಕೇವಲ ನಿನ್ನೆ ಚರ್ಚೆಗಳು ಮಾತ್ರ ನಡೆದಿರುವಂಥದ್ದು. ಆದರೆ ಇದಕ್ಕೆ ಮಿತ್ರ ಪಕ್ಷಗಳು ಎಷ್ಟರ ಮಟ್ಟಿಗೆ ಸಹಮತವನ್ನು ವ್ಯಕ್ತಪಡಿಸ್ತವೆ, ಯಾಕೆಂತ ಹೇಳಿದ್ರೆ ಇಲ್ಲಿ
ಏಕಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಈ ಬಾರಿ ಅಧಿಕಾರ ನಡೆಸುವಷ್ಟು ಅಂಕಿಅಂಶಗಳನ್ನು ಸಂಖ್ಯೆಗಳನ್ನು ಪಡೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟ. ಹೀಗಾಗಿ ನಿನ್ನೆ ನಡೆದ ಮೊದಲ ಸಭೆಯಲ್ಲಿ ಇನ್ನು ಸರ್ಕಾರ ಯಾವಾಗ ಅಸ್ತಿತ್ವಕ್ಕೆ ಬರಬೇಕು, ಜೊತೆಗೆ ಪ್ರಮಾಣ ವಚನವನ್ನು ತೆಗೆದುಕೊಳ್ಬೇಕು ಪ್ರಧಾನಿಯಾಗಿ, ಜೊತೆಗೆ ಬಹುತೇಕ ಕೆಲವೊಂದಿಷ್ಟು ಸಚಿವರುಗಳು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ನಿಲುವುಗಳನ್ನು ತೆಗೆದುಕೊಂಡಿಲ್ಲ. ಈ ಕಾರಣದಿಂದಾಗಿ ನಿನ್ನೆ ರಾತ್ರಿ ನಡೆದಂತಹ ಎರಡು ಸರಣಿ ಸಭೆಗಳಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದೆ. ಒಂದು ಕಡೆ JP ನಡ್ಡಾ ಅವರ ನಿವಾಸದಲ್ಲಿ ಪಿಯೂಷ್ ಗೋಯಲ್ ಮತ್ತು ರಾಜನಾಥ್ ಸಿಂಗ್ ಹಾಗೂ ಸಂಪರ್ಕದಲ್ಲಿರಿ, ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ ಸಂತೋಷ್. ಇನ್ನು ಕೃಷಿ ಸಚಿವನಾಗುವಂತ ಇಂಗಿತವನ್ನ HD ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. NDA ಸಭೆಗೆ ತೆರಳಿದ್ದಾರೆ, ಸಭೆಗೂ ಮುನ್ನ ಕೃಷಿ ಖಾತೆಯನ್ನ ನಿಭಾಯಿಸಬಲ್ಲೆ ಅಂತ ಹೇಳಿದ್ದಾರೆ. HD ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ರು. ಸಭೆಯಲ್ಲಿ ಮಂತ್ರಿ ಸ್ಥಾನದ ಬಗ್ಗೆ ಮಾಜಿ CM HD ಕುಮಾರಸ್ವಾಮಿ ಅವರು ಯಾವುದೇ ಮಾತುಗಳನ್ನ ಆಡಿಲ್ಲ. NDA ಸರ್ಕಾರ ರಚನೆ ಆಗಲಿ ಅದೇ ಸಂತೋಷ ಅಂತ HD ಕುಮಾರಸ್ವಾಮಿ ಹೇಳಿದ್ದಾರೆ. ಸರ್ಕಾರ ರಚಿಸೋಣ, ಆ ಬಳಿಕ ನೋಡೋಣ. ನಿತೀಶ್ ಕುಮಾರ್ ನಾಯ್ಡು ಮಾತಿಗೆ HD ಕುಮಾರಸ್ವಾಮಿ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಕೃಷಿ ಸಚಿವನಾಗುವಂತ ಇಂಗಿತವನ್ನ ಮೀಟಿಂಗ್ಗೂ ಮೊದಲು ಹೇಳಿದ್ರು, ಆ ನಂತರದಲ್ಲಿ ಹೇಳಿಲ್ಲ ಅನ್ನುವಂತ ಮಾಹಿತಿ. ಸಂತೋಷ, HD ಕುಮಾರಸ್ವಾಮಿ ಕೂಡ ಮೀಟಿಂಗ್ಗೆ ತೆರಳಿದ್ರು. ಮೀಟಿಂಗ್ ಹೋಗೋ ಮುಂಚೆ ಕೃಷಿ ಸಚಿವನಾಗುವಂತ ಒಂದಷ್ಟು ತಮ್ಮ ಇಂಗಿತವನ್ನ ಆಸೆಯನ್ನ ವ್ಯಕ್ತಪಡಿಸಿದ್ರು, ಆದ್ರೆ ಮೀಟಿಂಗ್ ನಡೆದ ನಂತರದಲ್ಲಿ ಅಂತ ಯಾವುದೇ ಮಾತುಗಳನ್ನ ಆಡಿಲ್ಲ. ಅಲ್ಲಿ ಇಂಥ ವಿಚಾರವನ್ನ ಮಾತು ಆಡಿಲ್ವಾ ಅಥವಾ ಅಂತ ವಿಚಾರಗಳು ಚರ್ಚೆ ಆಗಿಲ್ವಾ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಮುಖ್ಯವಾಗಿ ದೆಹಲಿಗೆ ಕುಮಾರಸ್ವಾಮಿ ಆಗಮಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿಯೂ ಕೂಡ ಅವರು ಹಲವು ನಿರೀಕ್ಷೆಗಳನ್ನು ರಾಜ್ಯದ ಜನ ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಮಾಧ್ಯಮದವರ ಪ್ರಶ್ನೆಗೆ. ಯಾಕೆಂತ ಹೇಳಿದ್ರೆ ಚುನಾವಣೆಗೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಕೇಂದ್ರದಲ್ಲಿ ಕೃಷಿ ಸಚಿವರಾಗ್ತಾರೆ ಅನ್ನೋದರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ರಾಜ್ಯದ ಜನ ಹಾಗೂ ಅವರ ಭಾಗದ ಮಂಡ್ಯ ಜಿಲ್ಲೆಯ ಜನತೆಯು ಕೂಡ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾನೆ ಗಮನಿಸಬೇಕಾಗುತ್ತೆ. ಅದೇ ಪ್ರಶ್ನೆಗೆ ಉತ್ತರವನ್ನು ನೀಡಿದಂತಹ ಕುಮಾರಸ್ವಾಮಿ ಅವರು ಆ ರೀತಿಯಾದಂತಹ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದನ್ನು ಗಮನಿಸಬೇಕಾಗುತ್ತೆ. ಆದ್ರೆ ಯಾವಾಗ 4 ಗಂಟೆಗೆ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಸಭೆ ಆರಂಭವಾಯಿತು, ಆ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಕೃಷಿ ಸಚಿವನಾಗಿ ಅಥವಾ ಯಾವುದೇ ಒಂದು ಸಚಿವ ಸ್ಥಾನಕ್ಕಾಗಿ ನನ್ನ ಅಭಿಪ್ರಾಯಗಳಿದೆ, ಈ ರೀತಿಯಾದಂತಹ ಸಲಹೆಗಳಿದೆ, JDS ಪಕ್ಷದ ಪರವಾಗಿ ಹಾಜರಾಗಿದ್ದಂತ ಕುಮಾರಸ್ವಾಮಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ವಿಫಲರಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಬಹುತೇಕ ಉಳಿದಂತ ನಿತೀಶ್ ಕುಮಾರ್ ಇರ್ಬೋದು, ಜೊತೆಗೆ ಚಂದ್ರಬಾಬು ನಾಯ್ಡು ದೆಹಲಿಗೆ ಆಗಮಿಸುವ ಮುಂಚಿತವಾಗಿ ಹಲವು ರೀತಿಯಾದಂತಹ ಬೇಡಿಕೆಗಳನ್ನ BJP ಮುಂದೆ ಇಟ್ಟಿದ್ದನ್ನು ಗಮನಿಸಬೇಕಾಗುತ್ತೆ. ಆದ್ರೆ ಕುಮಾರಸ್ವಾಮಿ ಅವರು ಇಲ್ಲಿ ಸ್ಪಷ್ಟವಾಗಿ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಯಾವ ರೀತಿಯಾದಂತಹ ನಿಲುವುಗಳನ್ನು ತೆಗೆದುಕೊಳ್ತಾರೆ ಆ ನಿಲುವಿಗೆ ಬದ್ಧರಾಗಿರುವಂತೆ ಗೋಚರವಾಗ್ತಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಮಾತನ್ನು ಕೂಡ ನಿನ್ನೆಯ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಿದೆ. ಅಶ್ವಿನ್, ಓಕೆ ಸಂತೋಷ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.